ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು ಬಳ್ಳಾರಿ ಡಿಸ್ಟ್ರಿಕ್ಟ್ನ ಕೊಟ್ಟೂರೇಶ್ವರ ಬಸವಣ್ಣ ಅಂತ ಹೇಳ್ತಾರಲ್ವ, ಕೊಟ್ಟೂರು ಉಜ್ಜಿನಿ ಅಲ್ಲೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಟ್ಟೂರು ಬಸವಣ್ಣನಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಒಳಗೆ ಹೋಗ್ಬೇಕು, ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬಸವಣ್ಣನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಲೆಟ್ಸ್ ಗೋ, ಹೋಗೋಣ ಒಳಗಡೆ. ಕಾಣಿಸ್ತಾ ಇದೆ ಅಲ್ವಾ ಬಸವಣ್ಣ, ಕೊಟ್ಟೂರೇಶ್ವರ ಸರ್. ಎಕ್ಸ್ಕ್ಯೂಸ್ ಮಿ, ಆ್ಯಕ್ಚುಲಿ ಇಲ್ಲಿ ತುಂಬ ಸಪೋರ್ಟಿವ್ ಸ್ವಾಮೀಜಿಯವರೇ. ಕ್ಯಾಮ್ರಾ ತೊಗೊಂಡು ಹತ್ತಿರ ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಟ್ರು, ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ದರ್ಶನ ನಿಮಗೂ ಎಲ್ಲ ಚೆನ್ನಾಗಾಗಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಉಜ್ಜಿನಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಉಜ್ಜಿನಿ ಮರಳ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ದಾಸೋಹನೂ ಇರುತ್ತಂತೆ, ಪ್ರತಿನಿತ್ಯ 12 ಗಂಟೆಯಿಂದ ಇಲ್ಲೆಲ್ಲ ಊಟಕ್ಕೆ ಕೊಡ್ತಾರೆ. ಇವಾಗ ಕಾಣಿಸ್ತಾ ಇದೆ ಅಲ್ಲ, ಸೊ ಇಲ್ಲೆಲ್ಲ ಪ್ರಸಾದ ಸಿಗುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಉಜ್ಜಿನಿಗೆ ಹೋಗ್ತೀನಿ, ನೆಕ್ಸ್ಟ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವಾಗ ಅಲ್ಲಿ ಗುರು ಕೊಟ್ಟೂರೇಶ್ವರ ಮುಗಿಸ್ಕೊಂಡು ಇವಾಗಿನ ಉಜ್ಜಿನಿಗೆ ಬಂದಿದ್ದೀವಿ. ಸೊ ಒಳಗೆ ಹೋಗೋಣ, ನೋಡೋಣ. ಬನ್ನಿ, ಉಜ್ಜಿನಿಯಲ್ಲಿ ಒಳಗಡೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರೆ ವಿಡಿಯೋ ಮಾಡೋದಕ್ಕೆ ಕೇಳ್ತೀನಿ, ಪರ್ಮಿಷನ್ ಕೇಳ್ತೀನಿ. ಸೊ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ವಿಡಿಯೋ ಮಾಡ್ತೀನಿ. ಮರಳು ಸಿದ್ದೇಶ್ವರ ಉಜ್ಜಿನಿ ಮರಳು ಸಿದ್ದೇಶ್ವರ ದೇವಸ್ಥಾನದ್ದು ವಿಡಿಯೋಗೆ ಪರ್ಮಿಷನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಪರ್ಮಿಷನ್ ತೊಗೋತೀನಿ, ಸಿಕ್ಕರೆ ವಿಡಿಯೋ, ಓಕೆನಾ? ಸೊ ಇದೇ ಶಿಖರ ಅಂತ ಹೇಳ್ತಾರಲ್ಲ, ಇದೇ ಶಿಖರ. ಆ್ಯಕ್ಚುಲಿ ಇಲ್ಲೆಲ್ಲ ನೀವೆಲ್ಲ ಆಲ್ಮೋಸ್ಟ್ ಕೇಳಿದ್ದೀರ, ದೇವರಿಗೆ ಎಳ್ನೀರು ಅಭಿಷೇಕ ಮಾಡೋದು, ಕುಂಕುಮದರ ಅಭಿಷೇಕ ಮಾಡೋದು, ಕ್ಷೀರ ಅಭಿಷೇಕ ಮಾಡೋದು ಅದೆಲ್ಲ. ಬಟ್ ಈ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಎಣ್ಣೆ ಅಭಿಷೇಕನೇ ಮಾಡ್ತಾರೆ. ಸೊ ಈ ಶಿಖರಕ್ಕೆ ಹಾಕೋದು ಶಿಖರ ತೈಲ ಅಭಿಷೇಕ ಮಾಡ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲೇ ಇದು ವಿಶೇಷತೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ನಾನು ಕೇಳಿರೋ ಪ್ರಕಾರ, ಆ್ಯಕ್ಚುಲಿ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲೂ ಶಿಖರಕ್ಕೆ ಈ ಥರ ಎಣ್ಣೆ ಹಾಕಿ ಎಲ್ಲ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಆ ಥರ ವಿಶೇಷತೆ ಇದೆ ಅಂತೆ. ಬನ್ನಿ, ಏನು? ಸೊ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೇಳಿದೆ, ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೊಂದು ಸರಿ ಕೇಳೋಣ. ಶಿವನ ಎದುರುಗಡೆ ಇದು ಬಸವಣ್ಣ. ಸೊ ಇವಾಗ ಒಳಗಡೆ ಹೋಗಬೇಕು. ಬನ್ನಿ, ಒಳಗಡೆ ಹೋಗೋಣ. ಉಜ್ಜಿನಿ ಚಿಕ್ಕ ಊರಾದರೂ ಇಲ್ಲಿ ಪವಾಡ ತುಂಬ ದೊಡ್ಡದು. ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಇದು. ಆ್ಯಕ್ಚುಲಿ ಶಿಖರಕ್ಕೆ ಎಣ್ಣೆ ಹಾಕ್ತಾ ಇರ್ತಾರಲ್ಲ, ಇದ್ರದ್ದು ಒಂದು ಐತಿಹಾಸಿಕ ಇದೆ. ಈ ಶಿಖರನ್ನ ಕಟ್ಟಿರೋದು ಬಳಪದಲ್ಲಿ ಅಂತ ಹೇಳ್ತಾರೆ. ಸೊ ಈ ಬಿಸಿಲಿಗೆ ತುಂಬ ಸೀಳ್ ಬರುತ್ತೆ ಅಂತಂದೇಳಿ ಇದನ್ನು ಎಣ್ಣೆಯಲ್ಲೇ ಮಾಡ್ತಾರೆ ಅನ್ನೋದು ಇಲ್ಲಿ ಹೇಳ್ತಾರೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು ದಿನಕ್ಕೆ 3 ಸರಿ ಮಹಾಮಂಗಳಾರತಿ ಮಾಡ್ತಾರಂತೆ. ಬೆಳಗ್ಗೆ 6 ಗಂಟೆಗೆ ಒಂದು ಸರಿ, ಮಧ್ಯಾಹ್ನ 12 ಗಂಟೆಗೆ ಒಂದು ಸರಿ, ಮತ್ತು ಸಂಜೆ ಒಂದು ಸರಿ. ನಮಗೆ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆದ ಮಹಾಮಂಗಳಾರತಿ ಸಿಕ್ತು, ತುಂಬ ಖುಷಿ ಆಯಿತು. ಬಟ್ ವಿಡಿಯೋ ಮಾಡೋದಕ್ಕೆ ನನಗೆ ಅವಕಾಶ ಆಗಲಿಲ್ಲ.
ಇಲ್ಲಿ ಹೇಳ್ತಾರೆ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಂಪಿ ಹೊರಗಡೆ ನೋಡು, ಈ ದೇವಸ್ಥಾನದ ಒಳಗಡೆ ನೋಡು ಅಂತ ಎಲ್ಲ ಹೇಳ್ತಾರೆ. ಹಂಪಿ ಹೊರಗಡೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಉಜ್ಜಿನಿಯಲ್ಲಿ ಒಳಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಕೆತ್ತನೆ ಆಗಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ದರ್ಶನ ಆದಮೇಲೆ ಆ ಖುಷಿನೇ ಬೇರೆ. ಅಲ್ಲಿಂದ ಇಲ್ಲಿಗೆ ಬಂದು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಇದು ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ ಉಜ್ಜಯಿನಿ ಇಂದ ಇಲ್ಲಿಗೆ ದಕ್ಷಿಣ ಭಾರತಕ್ಕೆ ಹಿಂದೂ ಮಠ ಬರಬೇಕು ಅಂತಂದೇಳಿ ಅಲ್ಲಿಯ ಸ್ವಾಮೀಜಿ ಒಬ್ಬರು ದಕ್ಷಿಣ ಭಾರತ ಸೈಡ್ ಬಂದು ಬಳ್ಳಾರಿ ಜಿಲ್ಲೆಯ ಉಜ್ಜಿನಿಯಲ್ಲಿ ಬಂದು ಸ್ಥಾಪನೆ ಮಾಡಿದ್ದಾರೆ ಮಠ. ಇದನ್ನು ಉಜ್ಜಿನಿ ಪೀಠ ಅಂತಂದೇಳಿ ಕರೀತಾರೆ. ಮರಳು ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಐಕ್ಯ ಆಗಿದ್ದಾರೆ ಅಂತಂದೇಳಿ ಹೇಳ್ತಾರೆ. ಇಲ್ಲಿಂದನೇ ಬಲಗಡೆಗೆ ಬಂದರೆ ಗೌರಿ ಮೂರ್ತಿ ಇದೆ ಅಂದರೆ ದೇವಸ್ಥಾನ ಚಿಕ್ಕದು, ಅಲ್ಲಿ ನೋಡೋಣ. ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ, ಬನ್ನಿ. ಶಿಖರಕ್ಕೆ ಇಲ್ಲಿ ಎಣ್ಣೆ ಹಾಕ್ತಾರಲ್ವಾ, ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರೋದು ಈಡೇರಬೇಕು ಅಂತ ಅಂದರೆ ಇಲ್ಲಿ ಎಣ್ಣೆ ಹಾಕ್ತಾರಂತೆ. ಸೊ ಇಷ್ಟೋರಿಗೆ ಐತಿಹಾಸಿಕ ಪರವಾಗಿ ಒಂದು ಅಂದರೆ ಈ ಇದನ್ನು ಫುಲ್ ಶಿಖರ ಕಟ್ಟಿರೋದು ಬಳಪದಲ್ಲಿ. ಸೊ ಬಿಸಿಲಿಗೆ ಗಾಳಿಗೆ ಅವಕ್ಕೆಲ್ಲ ಅದು ಬಳಪ ಸೀಳುತ್ತೆ ಅಂತ ಅದನ್ನು ಎಣ್ಣೆಯಿಂದ ಹಾಕಿ ಫುಲ್ ಅಲಂಕಾರ ಮಾಡಿದ್ರೆ ಎಣ್ಣೆ ಹಾಕಿರೋದ್ರಿಂದ ಏನೂ ಸೀಳಲ್ಲ ಅಂತಂದೇಳಿ. ಸೊ ಇದನ್ನು ತೇರು ಉಜ್ಜಿನಿ ತೇರು ಜೂನಲ್ಲಿ ಆಗುತ್ತೆ, ಮೇ ಅಥವಾ ಜೂನಲ್ಲಿ ಆಗುತ್ತೆ. ಸೊ ಆವಾಗ ತೇರಾದ ನೆಕ್ಸ್ಟ್ ಡೇ ಶಿಖರಕ್ಕೆ ಎಣ್ಣೆ ಹಾಕೋದು. ಸೊ ಇವಾಗಲೂ ನೋಡಿದ್ರೆ ಎಣ್ಣೆ ಎಣ್ಣೆ ಎಲ್ಲ ಇದೆ, ಬಟ್ ಈಗಲೂ ಬರ್ತಾ ಇದ್ದವರು ಕೆಲವರು ಎಣ್ಣೆ ಹಾಕ್ತಾರೆ, ಬಟ್ ಅವ್ರ ಕೈಯಲ್ಲಿ ಕೊಟ್ಟರೆ ಅವರೇ ಎಣ್ಣೆ ಹಾಕ್ತಾರಂತೆ. ಅದಕ್ಕೋಸ್ಕರ ಇದು ಬಳಪದಲ್ಲಿ ಕಟ್ಟಿರೋದು ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಅದಕ್ಕೋಸ್ಕರನೇ ಶಿಖರಕ್ಕೆ ಎಣ್ಣೆ ಹಾಕ್ತಾರೆ. ಎರಡು ರೀಸನ್ ಇದೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂತ ಅಂದರೂ ಅದನ್ನು ಏನಾದರೂ ಕೇಳಿಕೊಂಡು ಶಿಖರಕ್ಕೆ ಎಣ್ಣೆ ಹಾಕಿದರೂ ಅದು ಈಡೇರುತ್ತೆ ಅನ್ನೋದು ಹೇಳ್ತಾರೆ ಇಲ್ಲೆಲ್ಲ ಹಿರಿಯರು. ಉಜ್ಜಿನಿ ಮುಗಿಸ್ಕೊಂಡು ಇವಾಗ ಗಾಣದ ಕಟ್ಟೆ ಮಾಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಹರಕೆ ಹೊತ್ಕೋತಾರಲ್ಲ ದುಡ್ಡಿಂದ, ಇಲ್ಲಿ ಮಂಗಳಾರತಿ ಮಾಡಿಸೋದು ಬೇರೆ ಬೇರೆ ದೇವಸ್ಥಾನದಲ್ಲಿ ಮಂಗಳಾರತಿ ಆ ಥರ ಎಲ್ಲ ದುಡ್ಡು ಕೊಡೋದು, ಬಟ್ ಇಲ್ಲಿ ಹಾರ ಮಾಡಿ ಹಾಕ್ತಾರೆ ದುಡ್ಡಿಂದು. 10 ರೂಪಾಯಿ ನೋಟಿಂದು, 20 ರೂಪಾಯಿ, 500 ರೂಪಾಯಿ ನೋಟಿಂದು ಈ ಥರ ಎಲ್ಲ ಅವ್ರವ್ರು ಎಷ್ಟು ದುಡ್ಡಿಂದ ಹರಕೆ ಹೊತ್ತಿರ್ತಾರೋ, ನಾವು 20 ರೂಪಾಯಿದಾಗ ಹಾರ ಮಾಡ್ತೀವಿ, 10 ರೂಪಾಯಿದಾಗ ಹಾರ ಮಾಡ್ತೀವಿ, ಅಥವಾ 50 ರೂಪಾಯಿದಾಗ 100, 200, 500 ಈ ಥರ ಹೇಳ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರಲ್ಲ ಆ ಥರ ಹಾರ ಹಾಕ್ತಾರೆ. ಸೊ ಒಳಗಡೆ ವಿಡಿಯೋ ತೆಗೋದಕ್ಕೆ ಕೇಳ್ತೀನಿ, ವಿಡಿಯೋ ತೆಗೀರಿ ಅಂತ ಪರ್ಮಿಷನ್ ಕೊಟ್ಟರೆ ತೆಗಿತೀನಿ, ಬನ್ನಿ ಹೋಗೋಣ. ಇಲ್ಲ ಕಣಪ್ಪ, ಇಲ್ಲಿ ಹೋಗ್ಬೋದು ಅನ್ಸುತ್ತೆ ನಿಕ್ಕು, ಸ್ಟೆಪ್ಸ್ ಅದ ನೋಡಿ ಮೇಲ್ಗಡೆ ಹೋಗ್ಬೋದು ಶಿಖರ ತನಕ. ವಿಡಿಯೋ ಇವಾಗಿನ್ನು ಒಳಗೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಬಂದಿದ್ದೀವಿ, ತುಲಾಭಾರ ಮಾಡ್ತಾರಲ್ವಾ ಇಲ್ಲಿ. ಕಾಣಿಸ್ತಾ ಇದೆಯಲ್ವಾ, ನೋಟಿಂದನೇ ಅಲಂಕಾರ ಮಾಡಿದ್ದಾರೆ ಇದಕ್ಕೆ. ನಿಕ್ಕು ಸೇ ಹಾಯ್, ಹಾಯ್ ಅಂದು ಚಂದು, ಹಾಯ್ ಏನ್ಜೇವ ಆನೆ ಹತ್ರನಾ? ಹಾಂ.
ಇಲ್ಲಿ ಕಾಯಿನಿಂದನೇ ಈ ಥರ ಎಲ್ಲ ಕಟ್ಟಿದ್ದಾರೆ ನೋಡಿ, 1 ರೂಪಾಯಿ ಕಾಯಿನು 2 ರೂಪಾಯಿ ಕಾಯಿನಿಂದ ಕಟ್ಟಿರೋದು ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿದ್ರಿ ಅಲ್ವಾ 500 ರೂಪಾಯಿ ನೋಟು 200 ರೂಪಾಯಿ ನೋಟಿಂದ ಎಲ್ಲ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ದುಡ್ಡಿನಿಂದಲೇ ಅಲಂಕಾರ ಮಾಡೋದು ಮಾಯಮ್ಮ, ಗಾಣದ ಕಟ್ಟೆ ಮಾಯಮ್ಮ ಅಂತಂದೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.